ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರುಕ್ಮಿಣಿ ಅವ್ರ ಬಗ್ಗೆ ಮಾತನಾಡಬೇಕು. ರುಕ್ಮಿಣಿ ಅವ್ರದ್ದು ನಿಮ್ದು ಹೇಗಿತ್ತು ಕಾಂಬಿನೇಷನ್ ಅಂತ? ಶೀಸ್ ಅ ಫ್ಯಾಬುಲಸ್ ಆಕ್ಟ್ರೆಸ್. ಅವ್ರ ಬಗ್ಗೆ ಏನ್ ಹೇಳೋದು, ಶೀಸ್ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ತುಂಬಾ ಇಷ್ಟ ಆಗುವಂಥ ವ್ಯಕ್ತಿತ್ವ ನನ್ಗೆ ಅವ್ರದ್ದು. ಆ್ಯಂಡ್ ಇನ್ಸ್ಟೆಂಟ್ ಆಗಿ ನಾನು ಕನೆಕ್ಟ್, ತುಂಬಾ ವರ್ಷಗಳ ನಂತರ ನನ್ಗೆ ಹಂಗೆ ಒಬ್ಬರ ಜೊತೆ ಆ ಕನೆಕ್ಷನ್ ಆಗಿತ್ತು. ನಾನು ಎಕ್ಸ್ಟ್ರಾವರ್ಟ್ ಕರೆಕ್ಟ್, ಎಲ್ಲರ ಹತ್ರನು ಚೆನ್ನಾಗಿ ಮಾತಾಡ್ತೀನಿ, ಅದು ಹೌದು. ಬಟ್ ಯಾರನ್ನೂ ಆ ಒಂದು ಸ್ಪೇಸ್, ನನ್ನ ಕ್ಲೋಸ್ ಸ್ಪೇಸಿಗೆ ಬಿಟ್ಕೊಳ್ಳಲ್ಲ ಈಸಿಯಾಗಿ. ಆ ಸ್ಪೇಸಿಗೆ ಈಸಿಯಾಗಿ ಬಂದಿದ್ದು ತುಂಬಾ ವರ್ಷಗಳ ನಂತರ ರುಕ್ಮಿಣಿ ಅವರು. ಆ್ಯಂಡ್ ಅದು ಬಿಕಾಸ್ ಆಫ್ ಹರ್ ನೇಚರ್. ಸರ್, ಕೊನೆಯದಾಗಿ ಪ್ರಶ್ನೆ, ತುಂಬಾ ಜನ ಸಿನಿಮಾ ನೋಡಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ, ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಕೆಲವರು ಹೇಳ್ತಾರೆ ಸ್ವಲ್ಪ ಲೆಂತಿ ಆಯ್ತಾ ಅಂತ ಅಂತ ಹೇಳ್ತಾರೆ. ಅಂತವರಿಗೆ ಸೈಡ್ ಎ ಲೆಂತಿ ಆಗಿದೆ ಅಂತ ಹೇಳ್ತಿದ್ರು, ಸೈಡ್ ಎ ಸೈಡ್ ಬಿನು ಹೇಳಿದ್ದಾರೆ. ಸೊ ಅಂತವರಿಗೆ ಏನ್ ಹೇಳ್ತೀರಾ? ನನ್ನ ಟೇಸ್ಟ್ ಹೆಂಗೆ ಅಂದರೆ, ನಾನು ಎಷ್ಟು ಸ್ಲೋ ಇದ್ರೂ ಸಿನಿಮಾ ನೋಡ್ತೀನಿ. ಅಂದರೆ ಫಾರ್ ಮೀ, ಒಬ್ಬ ಫಿಲ್ಮ್ ಮೇಕರ್ ಒಂದು ಶಾರ್ಟ್ ಲೆಕ್ಕಕ್ಕಿಂತ ಜಾಸ್ತಿ ಉದ್ದ ಇಟ್ಟಿದ್ದೇನೆ ಅಂತ ಹೇಳಿದ್ರೆ, ದೇರ್ ಇಸ್ ಎ ರೀಸನ್ ಫಾರ್ ದ್ಯಾಟ್. ಹಿ ವಾಂಟ್ಸ್ ಯು ಟು ಗೆಟ್ ಇನ್ಸೈಡ್ ದ ವರ್ಲ್ಡ್, ವಿಚ್ ಇಸ್ ವೈ ಹಿ ಹ್ಯಾಸ್ ಕೆಪ್ಟ್ ದಟ್ ಶಾರ್ಟ್. ಸೊ ನಾನು ಅದನ್ನು ಹುಡುಕ್ತಾ ಇರ್ತೀನಿ ನಾನು. ಅಂದರೆ ಒಂದು ಆರ್ಟ್ನ ಅಪ್ರಿಷಿಯೇಟ್ ಮಾಡೋ ಒಂದು ಒಂದು ರೀತಿ ಇರುತ್ತಲ್ವ, ಇಟ್ ಇಸ್ ಕಮ್ ಫ್ರಮ್ ಹಿಸ್ ಹಾರ್ಟ್. ಸೊ ಹಂಗಾಗಿರೋದ್ರಿಂದ ಹಾರ್ಟಿಂದ ಬಂದದ್ದು ನೀವು ಅದನ್ನು ಡೈಸೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಬಂದದ್ದು ಬೇಕಾದ್ರೆ ನೀವು ಡೈಸೆಕ್ಟ್ ಮಾಡ್ಬೋದು, ಬಟ್ ಇಲ್ಲಿಂದ ಒಂದು ಸಿನಿಮಾ ಬಂದಾಗ ಅದನ್ನು ಡೈಸೆಕ್ಟ್ ಮಾಡಬಾರ್ದು. ಹೌದು. ಓಕೆ, ಕೊನೆಯದಾಗಿ ನಮ್ಮ ವ್ಯೂವರ್ಸಿಗೆ ಏನು ಹೇಳ್ತೀರಾ? ಸಿನಿಮಾ ಥಿಯೇಟ್ರಲ್ಲಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಬಿಕಾಸ್ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯುನೋ, ಆ ಎಕ್ಸ್ಪೀರಿಯನ್ಸ್ನ ನೀವು ಮಿಸ್ ಮಾಡಿಕೊಂಡ್ರೆ ಆಮೇಲೆ ನಾಳೆ ಚಿಕ್ಕ ಸ್ಕ್ರೀನಲ್ಲಿ ನೀವು ಅದನ್ನು ನೋಡ್ಬೋದು, ಬಟ್ ದೊಡ್ಡ ಸ್ಕ್ರೀನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ಮಿಸ್ ಮಾಡ್ಕೊಬಿಡಿ ಅಂತ. ಸ್ಪೆಷಲಿ ಇವಾಗ ಸೈಡ್ ಎ ತಿರ್ಗಾ ರಿಲೀಸ್ ಮಾಡಿದ್ದಾರೆ, ಇವತ್ತು ನಾನು ನೋಡಿದೆ ಆ್ಯಕ್ಚುಲಿ, ಒರಾಯನ್ ಮಾಲಲ್ಲಿ ಕೆಲವೊಂದು ಶೋಸ್ ಹಾಕಿದ್ದಾರೆ. ಸೊ ಸೈಡ್ ಎ ನೋಡದೇ ಇರೋರು ಬೇಕಾದ್ರೆ ಅಲ್ಲಿಗೂ ಹೋಗಿ ನೋಡ್ಬೋದು, ಒ ಟಿ ಟಿಯಲ್ಲೂ ಇದೆ ಅಮೆಝಾನಲ್ಲಿ. ಬಟ್ ಥಿಯೇಟ್ರಲ್ಲಿ ಕೊಡುವಂಥದ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಅವ್ರು ಹೇಳ್ದಂಗೆ ಬಿಗ್ ಸ್ಕ್ರೀನಲ್ಲಿ ಆ ವಿಜುವಲ್ಸ್, ಆ ಮ್ಯೂಸಿಕ್, ಆ ಸೌಂಡ್ ಡಿಸೈನ್ ಎಲ್ಲ ಏನು ಮಾಡಿದ್ದಾರೆ ಅದು ಅದ್ಭುತವಾಗಿದೆ. ಅದು ಆ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು, ಆಗಲೇ ಅದು ಮಜಾ. ಟಿ ವಿಲೆಲ್ಲ ನೋಡ್ಬೋದು ಅಂದರೆ, ಬಟ್ ವಿತ್ ಆಲ್ ಪಾಸಿಬಲ್ ಡಿಸ್ಟರ್ಬೆನ್ಸಸ್. ಬಟ್ ಇಲ್ಲಿ ಹೋಗಿ ನೋಡಿದಾಗ ನಿಮ್ಮನ್ನ ಅದು ಡಿಫ್ರೆಂಟ್ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. ಆ್ಯಂಡ್ ನಿಮ್ಮನ್ನಲ್ಲಿ ಹಿಡಿದು ಕೂರಿಸುತ್ತೆ. ಆ ಕತ್ಲ ಕೋಣೆಯಲ್ಲಿ ನೀವು ಅತ್ರು ನಕ್ರು ಏನು ಮಾಡಿಕೊಂಡ್ರು ಯಾರು ನಿಮ್ಮನ್ನು ಜಡ್ಜ್ ಮಾಡೋರು ಇರಲ್ಲ. ಸೊ ನಿಮ್ಮ ನಿಮ್ಮ ಮನ್ಸು ಬಿಚ್ಚಿ ನೀವು ಆ ಒಂದು ಸಿನಿಮಾನ ಎಂಜಾಯ್ ಮಾಡ್ಬೋದು. ಖಂಡಿತ ಖಂಡಿತ ನೋಡೇ ನೋಡ್ತಾರೆ ಎಲ್ಲರೂ ಸಹ. ಇಬ್ಬರಿಗೂ ಸಹ ಆಲ್ ದ ವೆರಿ ಬೆಸ್ಟ್, ಮತ್ತಷ್ಟು ಸಕ್ಸಸ್ ನಿಮ್ದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.